ಇಂದು ನಾವು ಬಣ್ಣದ ಕಾಗದದ ಪಟ್ಟಿಯಿಂದ ಮೊಬೈಲ್ ಸ್ಟ್ರಿಪ್ಪನ್ನು ತಯಾರಿಸಿ ಅವುಗಳ ಮೋಜನ್ನು ನೋಡುವ. ಇದಕ್ಕಾಗಿ ಗ್ಲೂ, ಕತ್ತರಿ, 20x3 cm ಬಣ್ಣದ ಕಾಗದದ ಪಟ್ಟಿಗಳು ಬೇಕಾಗುವು. ಇದು ಒಂದು ಕಾಗದದ ಪಟ್ಟಿ. ಇದರ ತುದಿಗಳನ್ನು ಅಂಟಿಸಿ ಒಂದು ವರ್ತುಳವನ್ನು ಮಾಡಬಹುದು. ಇದಕ್ಕೆ ಮಧ್ಯದಲ್ಲಿ ಯಾವುದೇ ರೀತಿಯ ನುರಿ ಹಾಕುವುದಿಲ್ಲ. ಇದರ ಒಂದು ತುದಿಗೆ ಗ್ಲೂ ಹಚ್ಚಿ ಅದರ ಇನ್ನೊಂದು ಬದಿಗೆ ಅಂಟಿಸಿದಾಗ ಒಂದು ವೃತ್ತಾಕಾರ ದೊರೆಯುವುದು. ಇದು ಯಾವುದೇ ತಿರುವು ಇರದ ವೃತ್ತಾಕಾರದ ಬಳೆಯಾಕಾರದ ರಚನೆ. ಇದು ಒಂದು ವಂಕಿಯಂತೆ ಕಾಣುವುದು. ಈ ವಂಕಿಯ ಮಧ್ಯದಲ್ಲಿ ಕತ್ತರಿಯಿಂದ ಕತ್ತರಿಸುತ್ತಾ ಹೋಗಬಹುದು. ಈ ರೀತಿಯಾಗಿ ಕತ್ತರಿಸಿದರೆ ಏನಾಗುತ್ತದೆ ಎಂಬುದನ್ನು ಕಂಡುಕೊಳ್ಳುವ. ಹೀಗೆ ತುಂಡರಿಸಿದಾಗ ಒಂದು ಬಳೆಯಿಂದ ಎರಡು ಬೇರೆ ಬೇರೆ ಬಳೆಗಳು ದೊರೆತಿವೆ. ಈಗ ಇನ್ನೊಂದು ಉದ್ದವಾದ ಪಟ್ಟಿಯನ್ನು ತೆಗೆದುಕೊಳ್ಳಿ. ಇದಕ್ಕೆ 180° ನುರಿ ಕೊಟ್ಟಾಗ ಏನಾಗುತ್ತದೆ ಎಂಬುದನ್ನು ಕಂಡುಹಿಡಿಯುವ. ಒಂದು ಬದಿಗೆ ಗ್ಲೂ ಹಚ್ಚಿ ಈಗ ಈ ಪಟ್ಟಿಗೆ ಮಧ್ಯದಲ್ಲಿ 180° ನುರಿ ಕೊಟ್ಟು ಎರಡನೇ ಬದಿಯ ಮೇಲೆ ಅಂಟಿಸಿ. ಇದಕ್ಕೇನೆ ಮೊಬೈಲ್ ಸ್ಟ್ರಿಪ್ ಎಂದು ಕರೆಯುತ್ತಾರೆ. ಈ ಮೊದಲಿನಂತೆ ಮಧ್ಯದಲ್ಲಿ ಕತ್ತರಿಯಿಂದ ಕತ್ತರಿಸುತ್ತಾ ಹೋಗಿ. ಈಗ ಮಾತ್ರ ಇಲ್ಲಿ ಎರಡು ಬಳೆಗಳು ದೊರೆಯುವುದಿಲ್ಲ, ಆದರೆ ಒಂದು ದೊಡ್ಡ ಬಳೆ ದೊರೆಯುವುದು. ಹೇಗಿದೆ ನಮ್ಮ ಈ ಮಾಟ? ಇನ್ನೊಂದು ಪಟ್ಟಿಯಿಂದ ಇನ್ನೊಂದು ಮಾಟವನ್ನು ನಾವು ಮಾಡುವ. ಈಗ ಇಲ್ಲಿ 180° ಎರಡು ನುರಿಗಳನ್ನು ಹಾಕುವ, ಅಂದರೆ 360° ನುರಿ ಕಾಣುವುದು. ಒಂದು ಬದಿಗೆ ಗ್ಲೂ ಹಚ್ಚಿ ಇನ್ನು ಈ ಪಟ್ಟಿಗೆ 180° ಎರಡು ನುರಿಗಳನ್ನು ಹಾಕಿ, ಇನ್ನೊಂದು ಬದಿಯಲ್ಲಿ ಅದನ್ನು ಅಂಟಿಸಿ. ಇದು ಕೂಡ ಮೊಬೈಲ್ ಸ್ಟ್ರಿಪ್. ಮೊದಲಿನಂತೆ ಕತ್ತರಿಯಿಂದ ಮಧ್ಯದಲ್ಲಿ ಕತ್ತರಿಸುತ್ತಾ ಹೋಗಿ. ಈಗ ಮಾತ್ರ ಒಂದು ಬಳೆಗೆ ಇನ್ನೊಂದು ಬಳೆ ಸಿಕ್ಕಿದಂತೆ ದೊರೆಯುವುದು. ಇಲ್ಲಿ ಇನ್ನೊಮ್ಮೆ ನೋಡಿ, ಕತ್ತರಿಯಿಂದ ಅದನ್ನು ಮಧ್ಯದಲ್ಲಿ ಕತ್ತರಿಸುತ್ತಾ ಹೋಗುತ್ತಿದ್ದೇವೆ. ಮೊದಲಿನಂತೆ ಈಗ ಒಂದು ಬಳೆ ದೊರೆಯುವುದಿಲ್ಲ. ಇಲ್ಲಿ ಎರಡು ಬಳೆಗಳು ಒಂದರೊಳಗೆ ಒಂದು ಸಿಕ್ಕಂತೆ ಕಾಣುತ್ತವೆ. ಹೇಗಿದೆ ನಮ್ಮ ಈ ಮಾಟ? ಇಲ್ಲಿ ನೋಡಿ, ಎರಡು ಬಳೆಗಳು ನೀವು ನೋಡಬಹುದು. ಈ ರೀತಿಯಾಗಿ ಮೊಬೈಲ್ ಸ್ಟ್ರಿಪ್ಪದ ಮೋಜನ್ನು ನೀವು ನೋಡಬಹುದು.